हाय फ्रेंड्स, वेलकम टू मोयिता फुड। इवत्तु मनेयल्लि ईजियागि कोवा हेगे माडोदु अंत तिळिस्ता इदीनि। अदक्के एनेल्ल इंग्रेडियंट्स बेकु ओमे नोडोण। 1 कप आलिन पौडर, 1 कप बेल्ल, इलाची पौडर, तुप्प, 1 मुक्कल ग्लास नष्टु मिल्क। ईग नानु 1 पात्रेगे बेल्ल हाक्ता इदीनि। इदक्के ओंदु स्वल्प मुळुगो अष्टेनु बेड, स्वल्प अष्टे ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಬೇಕು। ಇದು ಒಂದೆಳೆ ಪಾಕ ಆಗಲಿ ಎರಡೆಳೆ ಪಾಕ ಆಗಲಿ ಅಂತ ಬರಬೇಕು ಅನ್ನೋದು ಏನಿಲ್ಲ, ಇದು ಕರಗಿದ್ರೆ ಸಾಕು। ನೋಡಿ, ಇದು ಇವಾಗ ಈ ಲೆವೆಲ್ಗೆ ಕರಗಿದೆ। ಸೋ ಇವಾಗ ನಾನು ಇದನ್ನು ಶೋಧಿಸ್ಕೊಂತಾ ಇದ್ದೀನಿ। ಯಾಕೆ ಅಂದ್ರೆ ಬೆಲ್ಲದಲ್ಲಿ ಏನಾದರೂ ಕಲ್ಲಾಗಲಿ ಕಸಕಡ್ಡಿ ಆಗಲಿ ಏನಾದರೂ ಇದ್ದರೆ ಅದು ಫಿಲ್ಟರ್ ಆಗುತ್ತೆ। ಸೋ ಹಾಗಾಗಿ ನಾನು ಶೋಧಿಸ್ಕೊಂಡು ಇಟ್ಕೊಂತಾ ಇದ್ದೀನಿ। ಈಗ ಇನ್ನೊಂದು ಬೌಲಿಗೆ ನಾನು ಹೇಳ್ದಂಗೆ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ 1/4 ಗ್ಲಾಸಷ್ಟು ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ। ಇದನ್ನು ಬ್ಲೆಂಡರ್ ಆಗಲಿ ಇಲ್ಲ ಸ್ಪೂನಲ್ಲಾಗಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ। ಇವಾಗ ನೋಡಿ ಈ ಕನ್ಸಿಸ್ಟಿಗೆ ಬಂದರೆ ಆಯಿತು। ನೋಡಿ, ಈಗ ನಾನು ಸ್ಪೂನಲ್ಲಿ ತೋರಿಸಿದ್ದೀನಿ, ನಿಮಗೆ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು। ಇವಾಗ ನಾನು ಕಡಾಯಿಯಲ್ಲಿ 1-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ। ತುಪ್ಪ ಹೀಟ್ ಆಗೋವರೆಗೆ ಏನು ಕಾಯೋದೇನು ಬೇಕಾಗಿಲ್ಲ। ನಾನು ಇಮಿಡಿಯೇಟಾಗಿ ಹಾಲು ಮತ್ತು ಹಾಲಿನ ಪುಡಿಯ ಮಿಶ್ರಣವನ್ನು ಕಡಾಯಿಗೆ ಆ್ಯಡ್ ಮಾಡ್ತಾ ಇದ್ದೀನಿ। ಸೊ ಇದನ್ನು 1 ಸ್ಪೂನಿನ ಸಹಾಯದಿಂದ ಅದನ್ನು ಕಲಿಸ್ಕೋಬೇಕು, ತಳ ಹಿಡಿಬಾರ್ದು, ಆ ಥರ ಕಲಿಸ್ಕೋಬೇಕು। ಆದಷ್ಟು ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಇರಬೇಕು। ನಾವು ಜೋರಾಗಿ ಏನಾದರೂ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಬೇಗ ಗಟ್ಟಿ ಆದಂಗೆ ಆಗುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾನೇ ಇರಬೇಕು। ನೋಡಿ, ಇವಾಗ ಕುದೀತಾ ಇದೆ। ಇವಾಗ ನಾನು ಶೋಧಿಸಿರುವಂತಹ ಬೆಲ್ಲದ ಪಾಕನ ಆ್ಯಡ್ ಮಾಡ್ತಾ ಇದ್ದೀನಿ। ಇದನ್ನು ಸಹ ಚೆನ್ನಾಗಿ ಕಲಿಸ್ಕೋಬೇಕು। ಸೊ ಫ್ರೆಂಡ್ಸ್, ಇವಾಗ ಲಾಕ್ಡೌನ್ ಟೈಮು, ಬೇಕರಿಗಳಲ್ಲಿ ಎಲ್ಲ ಕಡೆ ಎಲ್ಲೂ ಸಿಗ್ತಾ ಇಲ್ಲ ಕೋವಾ। ಸೊ ಹಾಗಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಕೋವಾ ಹೇಗೆ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ। ಸೊ ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಅದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಅಂತೇಳಿದೆ। ಈಗ ನೋಡಿ, ಕುದೀತಾ ಇದೆ, ಹಾಗೆ ಇದನ್ನು ತಿಕ್ಕಾಗಿ ಬರಬೇಕು। ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಯಾಕಂದರೆ ಮಾಡೋ ಮೆಥಡ್ ಗೊತ್ತಾಗಬೇಕಲ್ವಾ। ಸೊ ನೋಡಿ, ಇವಾಗ 1 ಥಿಕ್ನೆಸ್ ಬಂದಿದೆ, ಇದಿನ್ನೂ ಸ್ವಲ್ಪ ತಿಕ್ಕಾಗಿ ಬರಬೇಕು। ಈಗ ನಾನು ಇವಾಗ ಇದಕ್ಕೆ ಇಲಾಚಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ। ಇದು ನಿಮಗೆ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಇಲಾಚಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಏನು ಯೂಸ್ ಮಾಡ್ತಿದ್ರು ನಡೆಯುತ್ತೆ। ಇದನ್ನು ಮತ್ತೆ ನನಗ ಚೆನ್ನಾಗಿ ಅದನ್ನು ಕಲಿಸ್ತಾ ಇದ್ದೀನಿ। ಇವಾಗ ನಾನು 1-2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ। ಇದನ್ನು ಮತ್ತೆ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ। ನೋಡಿ, ಇವಾಗ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ। ನಾನು ಈಗ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ। ಈಗ ಇನ್ನೊಮ್ಮೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ। ನೀವು ಈ ಕೋವನ ಎಲ್ಲ ಥರ ಸ್ವೀಟ್ಸ್ಗೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ।
ನೋಡಿ ಇವಾಗ ಇದು ಗಟ್ಟಿ ಆಗ್ತಾ ಇದೆ ನೋಡಿ ಈ ಥಿಕ್ನೆಸ್ ಇದ್ದರೆ ಸಾಕು ಕೋವಾ ರೆಡಿ ಆಗಿದೆ ಫೈನಲಿ ಕೋವಾ ರೆಡಿ ಆಗಿದೆ ಇವಾಗ ನಾನು ಇದನ್ನ ಒಂದು ಸರ್ವಿಂಗ್ ಬೌಲ್ ಗೆ ತಗೋತಾ ಇದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಸ್ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ